ನಮಸ್ಕಾರ. ಸ್ವಾತಂತ್ರ್ಯ ಹೋರಾಟ ಅಂದ್ರೆ ಗಾಂಧೀಜಿ ನೆಹರು ಅನ್ನೋರೇ ಹೆಚ್ಚು. ಆದ್ರೆ ಬ್ರಿಟಿಷರು ಭಾರತವನ್ನ ಬಿಟ್ಟು ತೊಲಗಲು ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರ ವಿಭಿನ್ನ ರೀತಿಯ ಸಂಘರ್ಷಗಳೇ ಮುಖ್ಯ ಕಾರಣ. ಭಾರತದ ಆತ್ಮಗೌರವ ಹೆಚ್ಚಿಸಿದ ಹೋರಾಟದ ಕಿಚ್ಚು ಹಚ್ಚಿ ಕಣ್ಮರೆಯಾದ ಕಾಂಗ್ರೆಸ್ ಹೊರತಾದ ಹೋರಾಟಗಾರರು ನಮಗೆ ನೆನಪಾಗುವುದು ಕಡಿಮೆ. ಕಾಂಗ್ರೆಸ್ ಹೊರತಾದ ಸ್ವಾತಂತ್ರ್ಯ ಹೋರಾಟಗಾರರನ್ನ ವ್ಯವಸ್ಥಿತವಾಗಿ ಕಡೆಗಣಿಸಲಾಗಿದೆಯೇ ಎಂಬ ಪ್ರಶ್ನೆ ಉದ್ಭವವಾಗುತ್ತೆ. ಇದು ಸ್ವಾತಂತ್ರ್ಯ ಸಂಭ್ರಮದ ವಿಶೇಷ. ಇವರನ್ನೇಕೆ ಮರೆತೆವು? ನಾನು ಕಮಲಾಕ್ಷಿ. ವ್ಯಾಪಾರ ಮಾಡೋಕೆ ಅಂತ ಭಾರತಕ್ಕೆ ಬಂದ ಬ್ರಿಟಿಷರು ಆಡಳಿತ ನಡೆಸೋಕೆ ಶುರು ಮಾಡಿದ್ರು. ಇವರನ್ನ ದೇಶದಿಂದ ಹೊರಗಟ್ಟಿ ನವ ಭಾರತ ನಿರ್ಮಿತಿಗೆ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡಲಾಯಿತು. ಆದರೆ ಕಾಲ ಸರಿದಂತೆ ಕಾಂಗ್ರೆಸ್ ಇಬ್ಬಾಗವಾಯಿತು. ಇದು ಹೊಸ ಪಕ್ಷ ಹಾಗೂ ಸಂಘಟನೆಗಳು ಚಿಗುರೆಳೆದು ಭಾರತೀಯ ಸ್ವಾತಂತ್ರ್ಯ ಚಳುವಳಿ ಚುರುಕುಗೊಳ್ಳಲು ಕಾರಣವಾಯಿತು. ವ್ಯಾಪಾರಕ್ಕೆ ಬಂದವರು ದೇಶ ಕೊಳ್ಳೆ ಹೊಡೆದ್ರು. ಈಸ್ಟ್ ಇಂಡಿಯಾ ಕಂಪನಿ ಅನ್ನೋ ಗೋಸುಂಬಿಯ ಮೂಲಕ ತಕ್ಕಡಿ ಹಿಡಿದು ಭಾರತೀಯ ಗಡಿಯೊಳಗೆ ನುಸುಳಿದ ಬ್ರಿಟಿಷರು ಕೊನೆಗೆ ಆಡಳಿತ ನಡೆಸೋಕೆ ಶುರು ಮಾಡಿದ್ರು. ನೋಡ ನೋಡ್ತಿದ್ದಂತೆ ಬ್ರಿಟಿಷ್ ಸಾಮ್ರಾಜ್ಯ ಹೆಮ್ಮರವಾಗಿ ಬಿಟ್ಟಿತ್ತು. ಈ ಹೆಮ್ಮರವನ್ನ ಉರುಳಿಸಲು ದೇಶಾದ್ಯಂತ ಒಂದ್ ಕಡೆ ಹಿಂಸಾತ್ಮಕ ಮತ್ತೊಂದ್ ಕಡೆ ಅಹಿಂಸಾತ್ಮಕ ಹೋರಾಟ ವ್ಯವಸ್ಥಿತವಾಗಿ ನಡೆದದ್ದು ಈಗ ಇತಿಹಾಸ. ಬ್ರಿಟಿಷರ ವಿರುದ್ಧ ಸಂಘಟಿತ ಹೋರಾಟದ ಫಲಶೃತಿಗೆ 1885ರಲ್ಲಿ ಸ್ಥಾಪನೆಯಾದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಎಓ ಹ್ಯೂಮ್ ಇದರ ಸ್ಥಾಪಕರು. ಡಬ್ಲ್ಯೂಬಿಸಿ ಬ್ಯಾನರ್ಜಿ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು. ಬ್ರಿಟಿಷ್ ಸರ್ಕಾರದಲ್ಲಿ ಭಾರತೀಯರಿಗೆ ಶೈಕ್ಷಣಿಕ ಹಾಗೂ ಸಾಮಾಜಿಕವಾಗಿ ಉನ್ನತ ಸ್ಥಾನಗಳನ್ನು ದೊರಕಿಸಿಕೊಡುವುದು ಕಾಂಗ್ರೆಸ್ ಉದ್ದೇಶವಾಗಿತ್ತು. ಸ್ವಲ್ಪ ಸಮಯದವರೆಗೆ ಬ್ರಿಟಿಷರು ಕೂಡ ಇದಕ್ಕೆ ಮನ್ನಣೆ ಕೊಡ್ತಿದ್ರು. ಯಾವಾಗ ಕಾಂಗ್ರೆಸ್ ಪಕ್ಷದ ಬೇಡಿಕೆಗಳು ಅತಿಯಾದವೋ ಆಗ ಎಲ್ಲ ಮನವಿಗಳಿಗೂ ಬ್ರಿಟಿಷರಿಂದ ಬ್ರೇಕ್ ಬೀಳೋಕೆ ಶುರುವಾಯಿತು. ಇದರಿಂದ ಅಸಮಾಧಾನಗೊಂಡ ಕಾಂಗ್ರೆಸ್ ನಿಧಾನವಾಗಿ ಸ್ವಾತಂತ್ರ್ಯ ಚಳುವಳಿಯತ್ತ ಮುಖ ಮಾಡಿತು. ಈ ವೇಳೆಗಾಗಲೇ ಕಾಂಗ್ರೆಸ್ನಲ್ಲಿ ಎರಡು ಗುಂಪುಗಳು ಶುರುವಾಗಿತ್ತು. ಕಾಂಗ್ರೆಸ್ನಲ್ಲಿ ಒಂದೆಡೆ ಗೋಪಾಲಕೃಷ್ಣ ಗೋಖಲೆಯವರ ಜೊತೆಗೆ ಮಂದಗಾಮಿಗಳು ರೂಪುಗೊಂಡ್ರೆ ಮತ್ತೊಂದು ಕಡೆ ಬಾಲಗಂಗಾಧರ ತಿಲಕರ ನೇತೃತ್ವದಲ್ಲಿ ತೀವ್ರಗಾಮಿ ಗುಂಪು ಮೊಳಕೆಯೊಡೆಯಲು ಶುರು ಮಾಡಿತ್ತು. ಇದರಿಂದ ಬ್ರಿಟಿಷರು ತುಸು ಬೆಚ್ಚಿ ಬಿದ್ದರಾದರೂ ಅದನ್ನ ಮಟ್ಟ ಹಾಕೋ ಯೋಜನೆಯನ್ನ ರೂಪಿಸ್ತಾ ಇದ್ರು. ಅದೇ ವೇಳೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ವಾಪಸ್ ಬಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ರು. ಗಾಂಧೀಜಿಯವರ ಶಾಂತಿ ಮಂತ್ರ ಸತ್ಯಾಗ್ರಹ ಚಿಂತನೆಗಳಿಂದ ತೀವ್ರಗಾಮಿಗಳ ಆರ್ಭಟ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಕುಗ್ಗಿತ್ತು. ಪಟ್ಟಾಭಿ ಸೀತಾರಾಮಯ್ಯ ಅವರಿಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಗಾದಿ ಸಿಗ್ತಾ ಇದ್ದಂತೆ ಪಕ್ಷದಲ್ಲಿ ಬಿರುಕು ಸೃಷ್ಟಿಯಾಯಿತು. ಅದರ ಪರಿಣಾಮ ಹತ್ತಾರು ಪಕ್ಷಗಳು ಹುಟ್ಟಿಕೊಂಡವು. ಅಲ್ಲಿಯವರೆಗೆ ಸ್ವಾತಂತ್ರ್ಯ ಹೋರಾಟದ ಸಮಗ್ರ ಪ್ರಾತಿನಿಧ್ಯ ವಹಿಸಿದ್ದ ಕಾಂಗ್ರೆಸ್ ಕೆಲವು ಬಣದಲ್ಲಿ ಹೊಡೆದು ಹೋಯಿತು. ಬಿಟ್ಟು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡ ಪಕ್ಷಗಳ ಪೈಕಿ ಅಗ್ರಗಣ್ಯವಾದದ್ದು
ಹಿಂದೂಸ್ತಾನ್ ಸೋಷಿಯಲಿಸ್ಟಿಕ್ ರಿಪಬ್ಲಿಕನ್ ಅಸೋಸಿಯೇಷನ್. ಇದಲ್ಲದೆ 1905ರಲ್ಲಿ ಕಾಂಗ್ರೆಸ್ನಿಂದ ಹೊರನಡೆದ ಕೆಲವು ಮುಸ್ಲಿಂ ನಾಯಕರು ಮುಸ್ಲಿಂ ಲೀಗ್ ಸ್ಥಾಪಿಸಿದ್ರು. ಮುಸ್ಲಿಂ ಲೀಗ್ಗೆ ಪರ್ಯಾಯವಾಗಿ 1915ರಲ್ಲಿ ವೀರ್ ಸಾವರ್ಕರ್ ಅವರು ಅಖಿಲ ಭಾರತ ಹಿಂದೂ ಮಹಾಸಭಾ ಸ್ಥಾಪಿಸಿದ್ರು. ಇದು ಭಾರತವನ್ನ ಹಿಂದೂ ರಾಷ್ಟ್ರ ಅಂತ ಗುರುತಿಸಿತು. ಮತ್ತೊಂದು ಕಡೆ ಮಹಾತ್ಮ ಗಾಂಧಿಯವರ ಮಂದಗಾಮಿ ನೀತಿಗಳಿಗೆ ವಿರೋಧ ವ್ಯಕ್ತಪಡಿಸಿ ಸುಭಾಷ್ ಚಂದ್ರ ಬೋಸ್ ರವರು 1939ರಲ್ಲಿ ಫಾರ್ವರ್ಡ್ ಬ್ಲಾಕ್ ಕಟ್ಟಿದ್ರು. ಆಜಾದ್ ಹಿಂದ್ ಸೇನೆ ಕಟ್ಟಿ ಬ್ರಿಟಿಷರ ವಿರುದ್ಧ ಕದನಕ್ಕೆ ಇಳಿದಿದ್ರು ನೇತಾಜಿ. ಹೀಗೆ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ವಹಿಸಿದಷ್ಟೇ ಮಹತ್ವದ ಪಾತ್ರವನ್ನ ಇತರೆ ಸಂಘಟನೆಗಳು ಪಕ್ಷಗಳು ವಹಿಸಿದ್ದನ್ನ ಇತಿಹಾಸ ದಾಖಲಿಸಿದೆ. ಆ ಪಕ್ಷಗಳ ಹಿಂದಿನ ಕಥೆಯೇನು, ಅವರ ಉದಾತ್ತ ಧ್ಯೇಯಗಳೇನು, ಅವರ ಹೋರಾಟಗಳು ಎಡವಿತು ಎಲ್ಲಿ, ಇತಿಹಾಸದಲ್ಲಿ ಅವರು ಕಳೆದು ಹೋಗಲು ಕಾರಣಗಳೇನು, ನೋಡೋಣ ಬ್ರೇಕ್ ಆದ್ಮೇಲೆ.